ಚಿಕ್ಕೋಡಿ ತಾಲೂಕಿನ ಗಳತ್ಕ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾಕರುಣಿಕ ಗೌತಮ ಬುದ್ಧ ಜಯಂತಿ ಉತ್ಸವವನ್ನು May 14 to May 19 ಆರು ದಿನಗಳ ಕಾಲ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಆಚರಿಸಲಾಯಿತು. ಚಿಕ್ಕೋಡಿ ತಾಲೂಕಿನ ಗಳತ್ಕ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವರತ್ನ ಪರಮ ಪೂಜ್ಯ ಭಾರತ ಭಾಗ್ಯ ವಿಧಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾಕರುಣಿ ಗೌತಮ ಬುದ್ಧ ಜಯಂತಿ ಉತ್ಸವವನ್ನು ದಿನಾಂಕ 14/5/2019 to 19/5/2019 ಆರು ದಿನಗಳ ಕಾಲ ಆಚರಿಸಲಾಯಿತು. ದಿನಾಂಕ 14/5/2019 ಮಹಾರಾಷ್ಟದ ಖ್ಯಾತ ಬೋಧನಾಕಾರರಾದ ಪ್ರೊಫೆಸರ್ ವಸಂತ್ ಹಂಕಾರೆ ಹಾಗೂ ಸುಕುಮಾರ್ ಕಾಂಬಳೆ ಇವರಿಂದ ಬುದ್ಧ ಹಾಗೂ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮಂಡಿಸಲಾಯಿತು. जर देवान जातीचा केले असते तर त्या देवाविषयीचे ब्राह्मण असे म्हणतात की पृथ्वी देवानं तयार केली. जर देवानं पृथ्वी तयार केली असेल आणि त्याच देवाने जर जाती तयार केली असती तर आज घराघरामध्ये किल्ल्याला बटन दाबल्याच्या अमेरिकेचं तर बटन दाबल्याच्या लक्षात दिसतं, बटन दाबल्याची जपान दिसतं. अमेरिकेत कुठं मांगा मारायची भांडणं आहेत का? जपानमध्ये कुठं ढोरा सांभाळायची भावना आहेत का? हे खाली माणी त्यांनी चांगली खुशी नाही. जनरल सुतार आला कुमार हे जातीचं भेगळं जगाच्या पाठीवर कुठेही नाही, ते फक्त भारतातच आहे. अण्णा साहेब विषय समोर असा विषय पुढे येतो. ही जातीची निर्मिती कुठल्या टिकूची देवाची निर्मिती नसून ती माणसाची निर्मिती. मला प्रश्न पडतो कुणी केली जात? बाबासाहेबांनी सांगितलं जात माणसाने तयार केली. आणि भारतीय माणसं हिंदू नदीच्या कड्याला हाता टाकून टोळ्या काढून राहिले असताना परदेशातून काही माणसं आहे त्याच्यामध्ये आली, ते परकी म्हणजे आजचे ब्राह्मण. 15/5/2019 ರಂಗೋಲಿ, ನಿಬಂಧ, ಭಾಷಣ ಹಾಗೂ ನೃತ್ಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದೇ ದಿನ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. 16/5/2019 ಭವ್ಯವಾದ ಅಂಬೇಡ್ಕರ್ ಪುತಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಾಮೂಹಿಕ ಬುದ್ಧ ವಂದನೆ ಸಲ್ಲಿಸಲಾಯಿತು. ಮಂಜುನಾಥ್ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನದ ಆಯೋಜನೆ ಮಾಡಲಾಗಿತ್ತು. ಸಾಯಂಕಾಲ ಊರಿನ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. 17/5/2019 ಮಹಾರಾಷ್ಟ್ರದ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಕೊಲ್ಲಾಪುರ್ ಹಾಗೂ ಮಾನವ ಬಂಧುತ್ವ ವೇದಿಕೆ ಗಳತ್ಕ ಸಂಯುಕ್ತಾಶ್ರಯದಲ್ಲಿ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 18/5/2019 ಮಹಾಕರುಣಿಕ ತಥಾಗತ ಬುದ್ಧರ ಮಹೋತ್ಸವದಲ್ಲಿ ಮೇಣದ ದೀಪಗಳನ್ನು ಹಿಡಿದು ಸಾಗುವುದರ ಮೂಲಕ ಗೌತಮ ಬುದ್ಧರ ಮೆರವಣಿಗೆ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರರಿಗೆ ಈ ಹಿಂದೆ ಕೈ ತುತ್ತು ಬಡಿಸಿದ ಕರೋಶಿ ಗ್ರಾಮದ ಜಿಗನ್ ವಿ ಪಾಟೇಲರ ಸತ್ಕಾರ ಕಾರ್ಯಕ್ರಮವನ್ನು ಭೀಮ್ನಗರದಲ್ಲಿ ಹಿರಿಯರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ದಿನಾಂಕ 19/5/2019 ಬುದ್ಧ ಮಹೋತ್ಸವದ ಕೊನೆಯ ದಿನ ನಿಬಂಧ, ಭಾಷಣ, ಕ್ವಿಜ್, ನೃತ್ಯ ಹಾಗೂ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು.